हाय फ्रेंड्स वेलकम टू माय चैनल वेलकम बैक टू अनदर सारी वीडियो इवत्तु प्लेन एंड सिंपल सारी अन्ना हेगे एलिगेंट एंड रिच लुक अल्ली सारी अन्ना उडबहुदु अंत निमगे तोरिसिकोड्ता इदीनि सो गेट इनटू माय चैनल सो नानु इन स्कर्ट अन्ना टाइट आगि कट्कोंडिदीनि नीवु यावदे सिंपल प्लेन सारी उडबेकाद्रु अदे कलर इन स्कर्ट अन्ना नीवु वेर माड्कोळ्ळि सो ईग राइट साइड इंद सारी अन्ना ಟಕ್ಕಿನನ್ನು ಮಾಡಿಕೊಂಡು ನೀಟಾಗಿ ಒಂದು ಸರ್ಕಲನ್ನು ತೊಗೊಂಬರಬೇಕು ಆ್ಯಸ್ ಯೂಶ್ವಲ್ ಸ್ಯಾರಿಯನ್ನು ನೀಟಾಗಿ ಒಳಗಡೆ ಟಕ್ಕಿನ್ ಮಾಡಿಕೊಡಿ ಎಲ್ಲೂ ಸುಕ್ಕಿರಬಾರ್ದು ಆ ರೀತಿ ಈಗ ಸೆಂಟರ್ ಪ್ಲೀಟ್ಸ್ಗೆ ಬೇಕಾಗುವಂಥ ಸ್ವಲ್ಪ ಸ್ಯಾರಿಯನ್ನು ಬಿಟ್ಟು ಇನ್ನೊಂದು ಸರ್ಕಲನ್ನು ಸುತ್ತಿ ಸ್ಯಾರಿಯನ್ನು ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳೋಣ ಪಲ್ಲು ಪ್ಲೀಟ್ಸನ್ನು ತುಂಬ ಸಣ್ಣದಾಗಿ ಅರೇಂಜ್ ಮಾಡ್ಕೊಳ್ಳೋದು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಪ್ಲೀಟ್ಸನ್ನು ಸಣ್ಣದಕ್ಕೆ ಅರೇಂಜ್ ಮಾಡಿಕೊಂಡಾಗಿದೆ ಪಲ್ಲು ಫಸ್ಟ್ ಪ್ಲೀಟು ಸ್ವಲ್ಪ ಅಗಲವಾಗೇ ಬಿಡಬೇಕು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಪ್ಲೀಟ್ಸನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಹಾಗೆ ಈಗ ನಿಮಗೆ ಪಲ್ಲು ಎಷ್ಟುದ್ದ ಬೇಕೋ ಅಷ್ಟು ಉದ್ದದವರೆಗೂ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೀವು ಯಾವುದೇ ಸಿಂಪಲ್ ಸ್ಯಾರಿ ಪ್ಲೈನ್ ಸ್ಯಾರಿ ಉಟ್ಟರೂ ನೀವು ಉಡೋ ರೀತಿಯಿಂದ ಆ ಸ್ಯಾರಿಗೆ ಒಂದು ರಿಚ್ ಲುಕ್ಕು ಬರುತ್ತೆ ಈಗ ನಾನು ಅದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಪಲ್ಲು ಪ್ಲೀಟ್ಸನ್ನು ನೀಟಾಗಿ ಈ ರೀತಿ ಅಲೈನ್ ಮಾಡಿಕೊಂಡು ನಿಮಗೆ ಪಲ್ಲು ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ನನಗೆ ಪಲ್ಲು ಲೆಂತ್ ಅಷ್ಟು ಬೇಕು ಸ್ವಲ್ಪ ಉದ್ದನೇ ಬಿಡಬೇಕು ಪ್ಲೈನ್ ಸ್ಯಾರೀಸ್ಗೆ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಪಲ್ಲು ಲೆಂತ್ಗೆ ಪಿನ್ನನ್ನು ಸೆಕ್ಯೂರ್ ಮಾಡಿಕೊಂಡು ಈಗ ನಮ್ಮ ಪಲ್ಲು ರೆಡಿಯಾಗಿದೆ ಸೊ ಈಗ ನೆಕ್ಸ್ಟು ಸೆಂಟರ್ ಪ್ಲೀಟ್ಸ್ಗೆ ಹೋಗೋಣ ಪ್ಲೈನ್ ಸ್ಯಾರಿ ಉಡೋದು ತುಂಬ ಸಿಂಪಲ್ಲು ವೆಯ್ಟ್ಲೆಸ್ ಆಗಿರುತ್ತೆ ಸೊ ಈಸಿಯಾಗಿ ಬೇಗ ಉಡ್ಬೋದು ಸೆಂಟರ್ ಪ್ಲೀಟ್ಸನ್ನು ಫಿಂಗರ್ ಸಹಾಯದಿಂದ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ತಾ ಬನ್ನಿ ಇದು ವೆಯ್ಟ್ಲೆಸ್ ಆಗಿರೋದ್ರಿಂದ ನಮಗೆ ಪ್ಲೀಟ್ಸ್ ಇಡೋದು ಸಹ ತುಂಬ ಈಸಿ ನಿಮ್ಮ ಪಲ್ಲು ಪ್ಲೀಟ್ ಫಸ್ಟ್ ಪ್ಲೀಟನ್ನು ಟೈಟಾಗಿ ಎಳ್ಕೊಂಡು ಫ್ರಂಟಲ್ಲಿ ಆ ರೀತಿ ಟೈಟಾಗಿ ಎಳ್ಕೊಂಬಂದು ನೀವು ಸೆಂಟರ್ ಪ್ಲೀಟ್ಸನ್ನು ನೀಟಾಗಿ ಶೇಕ್ ಮಾಡಿ ಒನ್ ಬೈ ಒನ್ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಪ್ಲೀಟ್ಸನ್ನೆಲ್ಲ ನಿಮ್ಮ ಕೆಳಗಡೆ ಫ್ಲೋರ್ ಲೆಂತ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ಮಿಕ್ಕಿದ್ದನ್ನು ಇನ್ ಸ್ಕರ್ಟ್ ಒಳಗಡೆ ಟಕ್ಕಿನನ್ನು ಮಾಡಿ ಸೈಡಲ್ಲಿ ಸ್ಯಾರಿಯನ್ನು ಟೈಟಾಗಿ ಎಳ್ಕೊಂಬಂದು ಒಳಗಡೆ ನೀಟಾಗಿ ಟೈಟಾಗಿ ಆ ರೀತಿ ಪುಷ್ ಮಾಡ್ಕೊಳ್ಳಿ ಸೈಡ್ ಲೇಯರ್ಸು ನಮಗೆ ನೀಟಾಗಿ ಬರುತ್ತೆ ನಮಗೆ ಸೈಡಲ್ಲಿ ಸ್ಯಾರಿ ಟೈಟಾಗಿರಬೇಕು ಆವಾಗ ಲೇಯರ್ಸು ನೀಟಾಗಿ ಕಾಣುತ್ತೆ ಸ್ಯಾರಿಯನ್ನು ಒಳಗಡೆ ನೀಟಾಗಿ ಪುಷ್ ಮಾಡಿಕೊಂಡು ಈಗ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಸೆಂಟರ್ ಪ್ಲೀಟ್ಸ್ಗೆ ಇನ್ಸ್ಕರ್ಟು ಸೇರಿ ಪ್ಲೀಟ್ಸು ಸೇರಿ ಒಂದು ಪಿನ್ನನ್ನು ಈ ರೀತಿ ಸೆಕ್ಯೂರನ್ನು ಮಾಡ್ಕೋತಾ ಇದ್ದೀನಿ ಅಲ್ಲಿ ಪಿನ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಟಮ್ಮಿ ಸಣ್ಣದಾಗಿ ಕಾಣಿಸುತ್ತೆ ಸೈಡಲ್ಲಿ ಎಕ್ಸ್ಟ್ರಾ ಸ್ಯಾರಿ ಏನೇ ಇದ್ದರೂ ಇನ್ಸ್ಕರ್ಟ್ ಒಳಗಡೆ ನೀಟಾಗಿ ಸುಕ್ಕಿಲ್ದೋ ಇಲ್ಲದೇ ಇರೋ ರೀತಿ ಟಕ್ಕಿನನ್ನು ಮಾಡ್ಕೊಳ್ಳಿ ಆ ರೀತಿ ನೀಟಾಗಿ ಟಕ್ಕಿನ್ ಮಾಡ್ಕೋಬೇಕು ಈಗ ಫ್ರಂಟ್ ಪಲ್ಲು ಪ್ಲೀಟ್ಸು ನೀಟಾಗಿ ಅರೇಂಜ್ ಮಾಡ್ಕೋಣ ನಾನು ಫಸ್ಟು ಪಲ್ಲು ಪ್ಲೀಟನ್ನು ದೊಡ್ಡದಾಗಿ ಇಟ್ಟಿದ್ರಿಂದ ಈಗ ಮುಂದೆ ನಮಗೆ ಆ ಪ್ಲೀಟು ಅಗಲವಾಗಿ ಚೆಸ್ಟ್ ಪೋರ್ಷನನ್ನು ನೀಟಾಗಿ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ಈಗ ಪ್ಲೀಟ್ಸನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಪ್ಲೀಟ್ಸನ್ನು ಹಿಂದೆ ತಗೊಂಡು ಹೋಗಿ ಸ್ವಲ್ಪ ಟೈಟಾಗಿ ಬ್ಲೌಸ್ ಸ್ವಲ್ಪ ಬ್ಯಾಕ್ ಸೈಡ್ಗೆ ಪಿನ್ನನ್ನು ಮಾಡಬೇಕು ನಾವು ರೆಗ್ಯುಲರಾಗಿ ಮಾಡೋದಕ್ಕಿಂತ ಸ್ವಲ್ಪ ಬ್ಯಾಕ್ ಸೈಡು ಪಿನ್ನನ್ನು ಮಾಡಿದ್ರೆ ಫ್ರಂಟ್ ಪೋರ್ಷನಲ್ಲಿ ನಮಗೆ ಪ್ಲೀಟ್ಸು ಸ್ಪ್ರೆಡ್ಡಾಗಿ ನೀಟಾಗಿ ಕಾಣುತ್ತೆ ನೀವೇ ನೋಡ್ಬೋದು ನಾವು ಸಣ್ಣದಾಗಿ ಪ್ಲೀಟ್ಸ್ ಇಟ್ಟಿರೋದ್ರಿಂದ ಪಿನ್ನನ್ನು ಸ್ವಲ್ಪ ಬ್ಯಾಕ್ ಸೈಡ್ ಹಾಕಬೇಕು ಬ್ಲೌಸ್ಗೆ ಹಿಂದೆ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಹಿಂದೆ ಲೇಯರ್ಸ್ ಎಲ್ಲ ಬಂದಿದೆ ಸಣ್ಣ ಪ್ಲೀಟ್ಸ್ ಇಟ್ಟಿರೋದ್ರಿಂದ ನಮಗೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಸ್ಪ್ಲೈನ್ ಸ್ಯಾರಿ ಈಗ ನಾವು ಕೆಳಗಡೆ ಆ ಪ್ಲೀಟ್ ದೊಡ್ಡದಾಗಿರೋದನ್ನು ನೀಟಾಗಿ ಆ ರೀತಿ ಫೋಲ್ಡನ್ನು ಮಾಡಿಕೊಂಡು ಎಲ್ಲ ಪ್ಲೀಟ್ಸು ಒಂದೇ ಅಗಲ ಇರೋ ರೀತಿ ಪಿನ್ನನ್ನು ಸೇಫ್ ಮಾಡ್ಕೊಳ್ಳಿ ಈಗ ಎಲ್ಲ ಪ್ಲೀಟ್ಸು ಒಂದೇ ಅಗಲ ಇರೋ ರೀತಿ ಕಾಣಿಸುತ್ತೆ ಈಗ ಕೆಳಗಡೆ ಸೆಂಟರ್ ಪ್ಲೀಟ್ಸನ್ನು ನೀಟಾಗಿ ಒಂದು ಸಲ ಶೇಕನ್ನು ಮಾಡಿ ನಮ್ಮ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಆಗುತ್ತೆ ನೀವು ಸ್ಯಾರಿ ಬ್ರೋಚನ್ನು ಸೆಂಟರ್ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ರೀತಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ
ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸೆಂಟ್ರಲ್ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸ್ಪ್ರೆಡ್ ಆಗಿರಬೇಕು. ಆ ರೀತಿ ಸ್ಪ್ರೆಡ್ಡನ್ನು ಮಾಡಿಕೊಂಡು ಸೆಂಟ್ರ್ ಬ್ರೋಚನ್ನು ಎಲ್ಲ ಪ್ಲೀಟ್ಸ್ಗೂ ಸೇರಿಸಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸೆಂಟರ್ ಪ್ಲೀಟ್ಸು ಕೆಳಗಡೆ ಸ್ಪ್ರೆಡ್ಡಾಗಿ ಓಪನ್ ಆಗಿ ತುಂಬ ನೀಟಾಗಿ ಕಾಣಿಸುತ್ತೆ. ಸೈಡ್ ಲೇಯರ್ಸು ನೀವು ಕೈಯಲ್ಲಿ ಆ ರೀತಿ ಅರೇಂಜನ್ನು ಮಾಡ್ಕೊಳ್ಳಿ. ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸು ನೀವು ಸ್ಯಾರಿ ಎಷ್ಟೊತ್ತು ಉಟ್ಟಿದ್ರೂ ಸಹ 2 hours, 3 hours, 4 hours ಅಷ್ಟೊತ್ತೂ ನಮ್ಮ ಸೈಡ್ ಲೇಯರ್ಸು ಸೆಂಟ್ರ್ ಪ್ಲೀಟ್ಸು ತುಂಬ ನೀಟಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡಿ, ಸೆಂಟ್ರ್ ಪ್ಲೀಟ್ಸ್ ಎಲ್ಲ ಸ್ಪ್ರೆಡ್ಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಮ್ಮ ಸ್ಯಾರಿ ವೇರಿಂಗ್ ಕಂಪ್ಲೀಟ್ ಆಗಿದೆ. ಇದು ಪ್ಲೈನ್ ಸಿಂಪಲ್ ಸ್ಯಾರಿ ಆದರೂ ಇದ್ರ ಜೊತೆಗೆ ಡಿಸೈನರ್ ಬ್ಲೌಸು ಸಹ ಹಾಕ್ಕೊಂಡಿರೋದ್ರಿಂದ ನಮಗೆ ಸೈಡ್ ಕರ್ವ್ ಆಗಿರ್ಬೋದು, ಫ್ರಂಟ್ ಪಲ್ಲು ಪ್ಲೀಟ್ಸ್ ಆಗಿರ್ಬೋದು, ಅಥವಾ ಬ್ಯಾಕ್ ಸೈಡ್ ಕರ್ವ್ ಆಗಿರ್ಬೋದು, ಪಲ್ಲು ಆಗಿರ್ಬೋದು, ತುಂಬ ನೀಟಾಗಿ ತುಂಬ ಎಲಿಗೆಂಟಾಗಿ ಒಳ್ಳೆ ರಿಚ್ ಲುಕ್ಕನ್ನು ಕೊಡ್ತಾ ಇದೆ. ಇದು ಸಿಂಪಲ್ ಪ್ಲೈನ್ ಸ್ಯಾರಿ ಎಷ್ಟು ನೀಟಾಗಿ ಎಷ್ಟು ಎಲಿಗೆಂಟಾಗಿ ಎಷ್ಟು ರಿಚ್ ಲುಕ್ಕನ್ನು ಕೊಡ್ತಾ ಇದೆ ನೋಡಿ. ಸೊ ನೀವು ಸಿಂಪಲ್ ಸ್ಯಾರಿ ಆದರೂ ಸರಿ, ಯಾವುದೇ ಸ್ಯಾರಿ ಆದರೂ ಸರಿ, ನೀವು ಉಡೋ ರೀತಿಯಲ್ಲಿ ಆ ಸ್ಯಾರಿ ನಿಮಗೆ ರಿಚ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ನೋಡಿ, ಪ್ಲೀಟ್ಸ್ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಸೂಪರಾಗಿ ಅರೇಂಜ್ ಆಗಿದೆ ಅಂತ. ಸೊ ಪ್ಲೈನ್ ಸ್ಯಾರೀಸನ್ನು ಸಹ ಈ ರೀತಿ ಎಲಿಗೆಂಟಾಗಿ ರಿಚ್ ಲುಕ್ಕಲ್ಲಿ ಉಡ್ಬೋದು. ಅದಕ್ಕೆ ಸೂಟಬಲ್ ಜುವೆಲ್ಸನ್ನು ಹಾಕ್ಕೊಂಡು ನೀವು ಯಾವುದಾದ್ರೂ ಪಾರ್ಟೀಸ್ಗೆ ಅಕೇಷನ್ಸ್ಗೆ ಹೋದರೆ ತುಂಬ ಹೈಲೈಟೆಡ್ ಆಗಿ ಕಾಣಿಸ್ತೀರ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ನನ್ನ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಪ್ಲೈನ್ ಸ್ಯಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್.